ನಾನು ಇದಕ್ಕೆ ಲವಂಗ ಚುಚ್ಚಿ ಮಾಡಿ ತೋರಿಸೀನಿ ರೀ, ಇದಕ್ಕೆ ಲವಂಗ ಚುಚ್ಚಲಾರ್ದೆ ಮಾಡಿ ತೋರಿಸೀನಿ ರೀ. ಈಗಿದ್ದು ನೋಡ್ರಿ ಎಷ್ಟು ಮಸ್ತ್ ಕಾಣಾಕತ್ತಾವ ನಿಮ್ಗೆ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ರಿ ಎಲ್ಲ ವೀಕ್ಷಕರಿಗೂ. ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಬಾದಾಮ್ ಪುರಿ ಮಾಡಿ ತೋರಿಸ್ತೀನಿ ರೀ. ನೀವು ತುಂಬ ದಿನದಿಂದ ಕೇಳಾಕತ್ತಿದ್ರಿ ಬಾದಾಮ್ ಪುರಿ ಮಾಡಿ ತೋರಿಸಿ ಅಂತೇಳಿ, ಅದಕ್ಕೆ ನಾನು ಇವತ್ತು ಬಾದಾಮ್ ಪುರಿ ಮಾಡಾಕತ್ತೀನಿ. ಬಾದಾಮ್ ಪುರಿ ಮಾಡಕ್ಕೆ ಏನೇನು ಬೇಕಾದ್ ನೋಡ್ಕೊಂಬರೋನ್ ಬರ್ರಿ. ಬಾದಾಮ್ ಪುರಿ ಮಾಡೋಕೆ ಮೊದಲೇದಾಗಿ ನಾನು 1 ಕಪ್ ಮೈದಾ ಹಿಟ್ಟು ತೊಗೊಂಡೇನಿ ರೀ, 1 ಕಪ್ ಚಿರೋಟಿ ರವ ತೊಗೊಂಡೇನಿ ರೀ, 1 ಕಪ್ ಸಕ್ಕರೆ ತೊಗೊಂಡೇನಿ ರೀ, 1 ಸ್ವಲ್ಪ ತುಪ್ಪ ತೊಗೊಂಡೇನಿ ರೀ, ಬಾದಾಮ್ ಪುರಿ ಕರಿಯಾಕ ಬೇಕಾಗಷ್ಟು ಎಣ್ಣೆ ತೊಗೊಂಡೇನಿ ರೀ. ನಾನು 1 ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡೇನಿ ರೀ ಮ್ಯಾಲೆ ಹಾಕಕ್ಕೆ, ಇದು ಆಪ್ಷನಲ್ ರೀ. ನಾನು 1 ಸ್ವಲ್ಪ ಬಾದಾಮಿ ಪೌಡ್ರ್ ಮಾಡಿ ಇಟ್ಕೊಂಡೇನಿ ರೀ, ಇದು ಆಪ್ಷನಲ್ ರೀ. ಇದು ನಾ ಮೇಲೆ ಹಾಕಕ್ಕೆ ತೊಗೊಂಡೀನಿ, ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನಿ ರೀ. ನೋಡಿದ್ರಲ್ರಿ ಬಾದಾಮ್ ಪುರಿ ಮಾಡಕ್ಕೆ ಏನೇನು ಬೇಕಂತೇಳಿ, ಈಗ ಬಾದಾಮ್ ಪುರಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನೋಡ್ರಿ ನಾ ಬಾದಾಮ್ ಪುರಿ ಮಾಡಕ್ಕೆ ಹಿಟ್ಟು ನಾದ್ಕೋಬೇಕಲ್ಲ, ಹಾಗಾಗಿ 1 ಕಪ್ ಏನು ಮೈದಾ ಹಿಟ್ಟು ತೊಗೊಂಡಿದ್ನಲ್ಲ ರೀ, ಮೈದಾ ಹಿಟ್ಟು ಹಾಕೋತೀನಿ ರೀ. ನಿಮ್ಮ ಮೈದಾ ಹಿಟ್ಟು ಇಷ್ಟ ಇಲ್ಲ ಅನ್ನೋದಾದ್ರೆ ಗೋಧಿ ಹಿಟ್ಟಲ್ಲಿನೂ ಮಾಡ್ಕೋಬೋದು ರೀ. ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಈ ಮೈದಾ ಹಿಟ್ಟಲ್ಲಿ ಟೇಸ್ಟ್ ಬಂದಷ್ಟು ಗೋಧಿ ಹಿಟ್ಟಲ್ಲಿ ಬರಲ್ಲ ರೀ. ಹಾಗಾಗಿ ನಾನು 1 ಕಪ್ ಮೈದಾ ಹಿಟ್ಟು ತೊಗೊಂಡೀನಿ, 1 ಕಪ್ ಚಿರೋಟಿ ರವ ತೊಗೊಂಡೀನಿ ರೀ, ಚಿರೋಟಿ ರವ ಹಾಕೋತೀನಿ ನೋಡ್ರಿ. ಈಗ 1 ಚಿಟಿಕೆ ಉಪ್ಪು ಹಾಕೋತೀನಿ ರೀ. ನಾನು ತುಪ್ಪ ತೊಗೊಂಡೀನಿ ರೀ, ತುಪ್ಪ ಹಾಕೋತೀನಿ. ನೀವು ಬೇಕಾದ್ರೆ ಎಣ್ಣೆ ಬಿಸಿ ಮಾಡಿ ಹಾಕೋಬೋದು ರೀ. ನಾ ಒಂದು 2 ಸ್ಪೂನು ತುಪ್ಪ ಹಾಕೊಂಡೀನಿ ರೀ. ಈ ತುಪ್ಪ ನೋಡಿರ್ಬೋದು ನೀವು, ನಮ್ಮ ಮನೆಗೆ ಕಾಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದೇ ತುಪ್ಪ ಈಗ ಹಾಕೊಳಕತ್ತೀನಿ ರೀ. ಒಂದು ಸ್ವಲ್ಪ ಎಣ್ಣೆನೂ ಹಾಕೋತೀನಿ ರೀ ನಾನು. ನೀವು ಎಣ್ಣೆನೂ ಸ್ವಲ್ಪ ಬಿಸಿ ಮಾಡಿ ಹಾಕೋಬೋದು. ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವ್ರಿ, ಚಲೋ ಬರ್ತಾವ್ರಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನೋಡ್ರಿ ಎಲ್ಲ ಚಲೋ ಹೊತ್ತಿನಾಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ನೋಡ್ರಿ ಇದೆಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಸ್ಕೋತೀನಿ ರೀ. ಇದು ನೋಡ್ರಿ ನಿಮ್ಗೆ ಹಿಂಗೆ ಮಾಡಿದ್ರೆ ಹಿಂಗೆ ಉಂಡಿ ಥರ ಬರಬೇಕ್ರಿ ಇದು, ಆವಾಗ ಹಿಟ್ಟು ಚಲೋ ಕಲ್ತೈತಿ ಅಂತ ಆಗುತ್ತೆ ರೀ. ಹಿಂಗೆ ಬರಬೇಕ್ರಿ ಇದು, ನೀವು ತುಪ್ಪ ಎಣ್ಣೆ ಹಾಕಿರ್ತೀರಲ್ಲ ಹಿಂಗೆ ಆಗ್ಬೇಕ್ರಿ. ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ರೀ. ನೀವು ಬಾದಾಮಿ ಪುರಿ ಮಾಡೋಕ್ಕೆ ಮೇನ್ ಅಂದ್ರೆ ರೀ ಈ ಹಿಟ್ಟು ಕಲಸೋದು ಮತ್ತು ನೀವು ಸಕ್ಕರೆ ಪಾಕ ಮಾಡ್ಕೊಳ್ಳೋದ್ರಿ, ಇವೆರಡೂ ನೀವು ಕರೆಕ್ಟಾಗಿ ಮಾಡಿದ್ರಂದ್ರೆ ಮಸ್ತಾಗಿರ್ತಾವ್ರವು. ನೀವು ಮದುವೆ ಮನೇಲಿ ತಿಂದಿರ್ತೀರಲ್ಲ ರೀ ಅದೇ ರೀತಿ ಇರ್ತಾವ್ರಿ. ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಹಾಕ್ಕೋಬೇಕ್ರಿ ನೀರು. ಇನ್ನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ರೀ. ಈ ಹಿಟ್ಟು ಪುರಿ ಹಿಟ್ಟಿನ ಹದ ಇರಬೇಕ್ರಿ, ತೀರಾ ಚಪಾತಿ ಥರ ಏನು ಕಲಿಸ್ಬೇಡ್ರಿ. ಪುರಿ ಹಿಟ್ಟಿನ ಹದ ಕಲಿಸಿದ್ರೆ ಚಲೋ ಬರ್ತಾವ್ರಿ. ಭಾಳ ಮೆತ್ತಗೂ ಕಲಿಸ್ಬಾರ್ದು, ಭಾಳ ಗಟ್ಟಿನೂ ಕಲಿಸ್ಬಾರ್ದು ರೀ. ನೀವು ಬೇಕಾದ್ರೆ ಬರೀ ರವಾದೂ ಮಾಡ್ಬೋದು, ಗೋಧಿ ಹಿಟ್ಟು ರವ ಹಾಕಿನೂ ಮಾಡ್ಬೋದು ರೀ. ಆದರೆ ಇದರ ಟೇಸ್ಟ್ ಅವು ಬರಲ್ಲ. ನೀವು ನೋಡಿಕೊಂಡು ಹೆಂಗೆ ಬೇಕು ನೋಡ್ಕೊಂಡು ಹಂಗೆ ಮಾಡ್ಕೊಳ್ರಿ. ಈಗ ನೋಡ್ರಿ ಹಿಂಗೆ ಚಲೋ ಹೊತ್ತಾಗ ಹಿಟ್ಟು ಕಲಿಸ್ಕೋಬೇಕು ರೀ. ಈಗ ಇದು ಹಿಟ್ಟು ನೆನಿಲ್ರಲ್ಲಿ ನಾವಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ರೀ. ಈಗ ನಾನು ಸಕ್ಕರೆ ಪಾಕ ಮಾಡೋಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಇದಕ್ಕೆ 1 ಕಪ್ ಸಕ್ಕರೆ ಹಾಕೋತೀನಿ ರೀ. 1 ಕಪ್ ಸಕ್ಕರೆಗೆ 1/2 ಕಪ್ ನೀರು ಹಾಕೋತೀನಿ ರೀ. ಈಗ ನೋಡ್ರಿ ಈ ಸಕ್ಕರೆ ಕರಿಗೆ ಒಂದೆಳೆ ಪಾಕ ಬರಬೇಕ್ರಿ. ಸಕ್ಕರೆ ಕರಿಗೆ ಒಂದೆಳೆ ಪಾಕ ಬಂದೈತೆ ರೀ ನೋಡ್ರಿ. ಹಿಂಗೆ ಬರಬೇಕ್ರಿ, ನಿಮ್ಗೆ ಗೊತ್ತಾಗ್ತೈತಿ ಹಿಂಗಿರ್ಬೇಕ್ರಿ ಎಳೆ ಎಳೆ ಥರ. ಈಗ ನಾನು ಸ್ಟೋವ್ ಆಫ್ ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಈ ರೀತಿ ಬರಬೇಕ್ರಿ ಅದು ಒಂದೆಳೆ ಪಾಕ. ಈಗ ನಾವು ಹಿಟ್ಟು ನಾದಿಟ್ಟಿದ್ವಲ್ಲ ರೀ, ಹಿಟ್ಟು ನೆಂದೈತಿ, ನಾವು ಸಕ್ಕರೆ ಪಾಕ ರೆಡಿ ಮಾಡೀವ್ರಿ. ಈಗ ಪುರಿ ಲಟ್ಟಿಸ್ಕೊಳ್ಳೋಣ ರೀ. ಈಗ ನೋಡ್ರಿ ಇದು ಚಲೋ ಹೊತ್ತಿನಾಗೆ ನಾದ್ಕೋಬೇಕ್ರಿ. ನಾವೆಷ್ಟು ಚಲೋ ಹಿಟ್ಟು ನಾದ್ಕೋತೀವಲ್ಲ ರೀ ಅಷ್ಟು ಚಲೋ ಪುರಿ ಬರ್ತಾವ್ರಿ. ಈಗ ನೋಡ್ರಿ ಇದು ಹಿಟ್ಟು ನೆಂದೈತಿ, ನಿಮ್ಗೆ ಯಾವ ಸೈಜ್ನಲ್ಲಿ ಪುರಿ ಬೇಕು ನೋಡಿಕೊಂಡು ಆ ಸೈಜ್ನಲ್ಲಿ ಹುಳಿ ಕಡ್ಕೋಬೇಕಾಗ್ತೈತೆ ರೀ. ಈಗ ನೋಡ್ರಿ ನಾ ಈ ಸೈಜ್ನಲ್ಲಿ ಹುಳಿ ಕಡ್ಕೋತೀನಿ ರೀ. ನಾನು ನಿಮ್ಗೆ ಈ ಒಂದು ಅಡಿಗೆ ಲಟ್ಟಿಸಿ ತೋರಿಸ್ತೀನಿ ರೀ. ಈಗ ನಾನು ಒಂದು ಹುಳಿ ತೊಗೋತೀನಿ ರೀ. ಇದು ಒಂದು ಸ್ವಲ್ಪ ರೌಂಡ್ ಕೈಲೇ ರೌಂಡಾಗೆ ಮಾಡ್ಕೋಬೇಕ್ರಿ. ಈ ರೀತಿ ರೌಂಡಾಗೆ ಮಾಡ್ಕೋಬೇಕು. ಈಗ ಇದನ್ನು ಲಟ್ಟಿಸ್ಕೋಬೇಕ್ರಿ. ನೀವು ನೋಡಿಕೊಂಡು ಎಷ್ಟು ಸೈಜ್ ಬೇಕು ನೋಡ್ಕೊಂಡು ಅಷ್ಟೇ ಲಟ್ಟಿಸ್ಕೋಬೇಕ್ರಿ. ಈಗ ನಾನು ಈ ಸೈಜ್ನೇ ಲಟ್ಟಿಸಿದ್ದೀನಿ ರೀ. ಈಗ ಇದು ಹಿಂಗೆ ಫೋಲ್ಡ್ ಮಾಡಬೇಕು ಮತ್ತು ಹಿಂಗೆ ಫೋಲ್ಡ್ ಮಾಡ್ಬೇಕ್ರಿ. ಈಗ ಸ್ವಲ್ಪ ಲಟ್ಟಿಸ್ಕೋಬೇಕ್ರಿ. ಮತ್ತು ನಿಮ್ಗೆ ದೊಡ್ಡ ಬೇಕಂದ್ರೆ ದೊಡ್ಡೂ ಮಾಡ್ಕೋಬೋದು, ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು. ನಾ ಈ ಸೈಜಲ್ಲಿ ಮಾಡಾಕತ್ತೀನಿ ರೀ. ನೋಡ್ರಿ ನಾ ಈ ರೀತಿ ಮಾಡೀನಿ ರೀ. ಈಗ ನೋಡ್ರಿ ಹಿಂಗೆ ಲೇಯರ್ ಲೇಯರಾಗಿ ಬರ್ತೈತಿ. ನೀವು ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೋತೈತಿ ಅಂದ್ರೆ ಸ್ವಲ್ಪ ಲಟ್ಟಿಸ್ಕೊಂಡು ಹಿಂಗೆ ಮಾಡ್ಬೇಕ್ರಿ. ಇದು ಹಿಂಗೆ ಪ್ರೆಸ್ ಮಾಡಿ ಎಣ್ಣೆಗೆ ಹಾಕ್ಕೋಬೇಕ್ರಿ. ಈಗ ನೋಡ್ರಿ ನಾ ಇಲ್ಲಿ ಲವಂಗ ಚುಚ್ಚಬೇಕಂತ ಹೇಳಿದ್ನಲ್ಲ, ಈಗ ಇಲ್ಲಿ ಲವಂಗ ಚುಚ್ಕೋಬೇಕ್ರಿ. ಅಂದ್ರೆ ಉಬ್ಬಲ್ರಿ, ಈ ರೀತಿ ಲವಂಗ ಚುಚ್ಕೋಬೇಕ್ರಿ. ಈಗ ನಾನು ಇವೆರಡಕ್ಕೆ ಚುಚ್ಚಾಕತ್ತೀನಿ ನೋಡ್ರಿ. ಹಿಂಗೆ ಮೂಲಿಗೆ ನೀವು ಲವಂಗ ಚುಚ್ಕೋಬೇಕ್ರಿ.
ಈಗ ನಾ ಇವೈದು ಎಣ್ಣೆ ಬಿಡ್ತೀನಿ ನೋಡ್ರಿ. ಈಗ ನಾನು ಇವೆಲ್ಲ ಲಟ್ಟಿಸಿ ರೆಡಿ ಮಾಡ್ಕೋತೀನಿ. ಅಲ್ಲಿ ಎಣ್ಣೆ ಕಾಯಕ್ಕೆ ಇಡೋಣ್ರಿ. ಈಗ ನಾ ಒಂದು ಪಾತ್ರೆ ಇಟ್ಕೊಂಡಿನಿ ರೀ. ಈಗ ಅದಕ್ಕೆ ಒಂದು ಕಪ್ ಎಣ್ಣೆ ಹಾಕೋತೀನಿ ರೀ. ಪುರಿ ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕೋಬೇಕು ರೀ. ಇದು ಎಣ್ಣೆ ಕಾಯ್ಬೇಕು ರೀ. ಈಗ ಲವಂಗ ಹಾಕಿದ್ದು ಬಿಡ್ತೀನಿ ನೋಡ್ರಿ ಎಣ್ಣೆ. ಈ ಲವಂಗ ಹಚ್ಚಿ ಎಣ್ಣೆ ಬಿಡಾಕತ್ತೀನಿ ನೋಡ್ರಿ. ಈಗ ಲವಂಗ ಹಾಕಿದ್ರೆ ಮೂಲಿ ಬಿಚ್ಕೊಳ್ಳಲ್ಲ ರೀ, ಉಬ್ಬಲ್ಲ ಜಾಸ್ತಿ ಅಂತ ಹಾಕ್ತಾರೆ ರೀ. ನಾನು ನಿಮ್ಗೆ ಹಾಕಿ ತೋರ್ಸಾಕತ್ತೀನಿ ನೋಡ್ರಿ. ಈಗ ನೋಡ್ರಿ ಚಲೋತ್ನಾಗ ಎಣ್ಣೆ ಕಾಯ್ದಿತ್ತಲ್ರಿ, ಎಷ್ಟು ಚಂದ ಕರಿಯಾಕತ್ತಾವ ನೋಡ್ರಿ. ಇವು ಈಗ ತಿರುಗಿಸಿ ಹಾಕ್ಬೇಕ್ರಿ. ಎರಡು ಬದಿ ಗೋಲ್ಡನ್ ಬ್ರೌನ್ ಬರೋರಿಗೆ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ಎಷ್ಟು ಚಂದ ಗುಳ್ಳಿ ಬಂದಾವ. ಅದ್ರ ಮೇಲೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಬೇಕ್ರಿ ನೀವು. ಹೈ ಫ್ಲೇಮ್ ಮಾಡಿದ್ರೆ ಮೇಲೆ ಮಾತ್ರ ಕೆಂಪಾಗ್ತಾವೆ, ಒಳಗೆ ಕೆಂಪಾಗಲ್ಲ. ಹಂಗಾಗಿ ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗ್ತೈತಿ. ನೋಡ್ರಿ ಎಷ್ಟು ಚಂದ ಗುಳ್ಳಿ ಬಂದಾವು. ಈಗ ನೋಡ್ರಿ ಚಲೋ ಹೊತ್ತಿನಾಗೆ ಗೋಲ್ಡನ್ ಬ್ರೌನ್ ಬರೋರಿಗೆ ಫ್ರೈ ಮಾಡ್ಕೋಬೇಕು ನೀವು ಲೋ ಫ್ಲೇಮಲ್ಲೆ. ಹಿಂಗೆ ಕಾಣಕತ್ತಾವ ನೋಡ್ರಿ ಗೋಲ್ಡನ್ ಬ್ರೌನ್ ಬಂದಾವ ಇವು. ಈಗ ನಾನು ತಕ್ಕೋತೀನಿ ನೋಡ್ರಿ. ನೋಡ್ರಿ ಲವಂಗ ಹಾಕಿರೋದ್ರಿಂದ ಮೂಲಿಯನ್ನು ಬಿಚ್ಕೊಂಡಿಲ್ಲ, ಲೇಯರ್ ಲೇಯರಾಗಿ ಬಂದವ್ರಿ. ಈಗ ನಾನು ಸಕ್ಕರೆ ಪಾಕಕ್ಕೆ ಹಾಕೋತೀನಿ ನೋಡ್ರಿ. ಇದನ್ನು ಬಿಸಿ ಇದಾವೆ, ಸಕ್ಕರೆ ಪಾಕನು ಸ್ವಲ್ಪ ಬಿಸಿ ಇರ್ಬೇಕ್ರಿ. ತಣ್ಣಗಾಗಿತ್ತಂದ್ರೆ ಮತ್ತೊಂದು ಸ್ವಲ್ಪ ಬಿಸಿ ಮಾಡಿ ಹಾಕೋಬೇಕ್ರಿ. ಈಗ ಸಕ್ಕರೆ ಪಾಕದಾಗ ಎದ್ಕೋಬೇಕ್ರಿ. ಈಗ ನೋಡ್ರಿ ಹಿಂಗೆ ಎರಡು ಬದಿ ಮುಣುಗಿಸ್ಬೇಕ್ರಿ. ಅದು ಬಿಸಿ ಇರೋದ್ರಿಂದ ಬೇಗ ಸಕ್ಕರೆ ಪಾಕ ಕುಡ್ಕೊಳುತ್ತೆ. ಅದು ನೀವು ತುಂಬ ಹೊತ್ತು ಬಿಡ್ಬೇಕತ್ತೇನಿಲ್ಲ, ಒಂದು ನಿಮಿಷ ಬಿಟ್ಟರೆ ಸಾಕ್ರಿ. ಈಗ ನೋಡ್ರಿ ಈ ಸಕ್ಕರೆ ಪಾಕದಾಗ ಹಾಕಿದ್ದೀನಿ. ಈಗ ನಾ ಒಂದು ಪ್ಲೇಟಿಗೆ ತಕ್ಕೋತೇನೆ ರೀ. ಈಗ ಸಕ್ಕರೆ ಪಾಕದಾಗ ಹಾಕಿದ್ವಿಲ್ಲ ರೀ, ಈಗ ನಾನು ತೆಗೆದು ಒಂದು ಪ್ಲೇಟಿಗೆ ಹಾಕ್ತೀನಿ ನೋಡ್ರಿ. ಏನು ತುಂಬ ಹೊತ್ತೇನು ಬಿಡಬೇಕತ್ತೇನಿಲ್ಲ, ಒಂದು ನಿಮಿಷ ಬಿಟ್ಟರೆ ಸಾಕ್ರಿ, ಪಾಕ ಕುಡ್ಕೊಂಡಿರ್ತೈತಿ. ನೋಡ್ರಿ ನಾ ಈ ಸೈಜ್ನಲ್ಲಿ ಮಾಡೀನಿ, ನಿಮ್ಗೆ ಬೇಕಂದ್ರೆ ಇನ್ನೂ ದೊಡ್ಡನು ಬೇಕಾದ್ರೆ ಮಾಡ್ಕೋಬೋದು ರೀ. ಈಗ ಇದಕ್ಕೆ ನಾನು ಬಾದಾಮಿ ಪೌಡ್ರ್ ತೊಗೊಂಡಿದ್ನಲ್ಲ ರೀ, ಅದು ಹಾಕೋತೀನಿ ರೀ. ಏಲಕ್ಕಿ ಬಾದಾಮಿ ಹಾಕಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿನಿ ರೀ. ಮೇಲೆ ಸ್ವಲ್ಪ ಇದಕ್ಕೆ ಕೊಬ್ಬರಿ ಹಾಕೋಬೇಕು ರೀ. ಇದು ಆಪ್ಷನಲ್ ರೀ, ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದು. ಇದೇ ರೀತಿ ಎಲ್ಲಕ್ಕೂ ಮಾಡ್ಕೋಬೇಕು ರೀ. ಇದು ನಾವು ಸಕ್ಕರೆ ಪಾಕದಿಂದ ತೆಗೆದ ತಕ್ಷಣ ಹಾಕ್ಕೋಬೇಕು ರೀ, ಅವಾಗ ಅಂಟ್ಕೋತೈತ್ರಿ ಅದು. ನಾನು ಇದಕ್ಕೆ ಲವಂಗ ಚುಚ್ಚಿ ಮಾಡಿ ತೋರಿಸಿನಿ ರೀ, ಇದಕ್ಕೆ ಲವಂಗ ಚುಚ್ಚಲಾರ್ದೆ ಮಾಡಿ ತೋರಿಸಿನಿ ರೀ. ಈಗ ಇದು ನೋಡ್ರಿ ಎಷ್ಟು ಮಸ್ತ್ ಕಾಣಾಕತ್ತಾವ ನಿಮ್ಗೆ. ನಾ ಬಾದಾಮ್ ಪುರಿ ಈ ಹಿಂದೊಂದು ಸತಿ ಮಾಡಿ ತೋರಿಸಿದ್ದೆ ರೀ. ಈಗ ನೀವು ತುಂಬ ಜನ ಕೇಳಾಕತ್ತಿದ್ರಿ ಬಾದಾಮ್ ಪುರಿ ಮಾಡಿ ತೋರಿಸ್ರಿ, ಬಾದಾಮ್ ಪುರಿ ಮಾಡಿ ತೋರಿಸ್ರಿ ಅಂಥೇಳಿ. ಅದಕ್ಕೆ ನಾನು ಇವತ್ತು ಬಾದಾಮ್ ಪುರಿ ಮಾಡಿ ತೋರಿಸಾಕತ್ತೇನೆ ರೀ. ನೋಡಿದ್ರಲ್ರಿ ವೀಕ್ಷಕರೇ ಈ ಬಾದಾಮ್ ಪುರಿ ಮಾಡೋದನ್ನು. ಬಾದಾಮ್ ಪುರಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು. ಸೌಂಡ್ ಸರಿ ಇರುತ್ತಾನೆ? ಒಂದೇ ಅಡುಗೆ ಹಲ್ವಾ, ಒಂದು ಅಡುಗೆ ನೂರು ಏನಂತ, ಒಂದೇ ಅಡುಗೆ ನಾನಾ ನಮ್ಮನೆ ಮಾಡ್ತಿರ್ತಾರೆ, ಒಬ್ಬೊಬ್ರು ಒಂದೊಂದು ಹಾಕ್ತಾ ಇರ್ತಾರೆ. ನಿಮ್ಗೆ ತೋರಿಸ್ತೀನಿ ನೋಡ್ರಿ, ಈ ರೀತಿ ಬರಬೇಕು ಅದು ಒಂದೇ ಪಾಕ. ಬರೋದಿರಲಿ, ಇದೇ ರೀತಿ ಎಲ್ಲ ಪುರಿಗಳನ್ನು ಮಾಡ್ಕೋಬೇಕು ರೀ. ಇದೇ ರೀತಿ ನೀವು ಎಲ್ಲ ಪುರಿಗಳನ್ನು ಮಾಡ್ಕೋಬೇಕು. ನಾನು ಇದಕ್ಕೆ ಲವಂಗ ಚುಚ್ಚಿ ಮಾಡಿ ತೋರಿಸಿನಿ ರೀ, ಇದಕ್ಕೆ ಲವಂಗ ಚುಚ್ಚಲಾರ್ದೆ ಮಾಡಿ ತೋರಿಸಿನಿ ರೀ. ಯಾವ್ದ್ರ ಮೇಲೆ ಫೋಕಸ್ ಆಗಲಿಲ್ಲ ಇದು. ಈ ಬಾದಾಮ್ ಪುರಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಮನ್ಸೆ ನಮಸ್ಕಾರ ರೀ ಅಪ್ಪ. ಏ ದಿನ ಒಂದು ಏನಾರು ಹೇಳ್ತಿದ್ದಲ್ಲ, ಇವತ್ತು ಒಂದು ನೀ ಏನಾರು ಹೇಳ್ಬೇಕಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ನಮಗೊಂದು ಮೆಸೇಜ್ ಕಳಿಸಿದ್ರು, ನಿಮ್ಮ ಮುಂದೆ ಅದನ್ನ ಈಗ ನಾನು ಓದಿ ಹೇಳ್ತೀನಿ. ದೊಡ್ಡವ್ರು ಏನು ಹೇಳ್ತಾರಂತಂದ್ರೆ, ನಂಬಿಕೆ ಎನ್ನುವ ಮಿಣುಕು ದೀಪಕ್ಕೆ ಎಲ್ಲವನ್ನು ತೋರಿಸಲು ಸಾಧ್ಯವಾಗದಿದ್ದರೂ ಮುಂದಿನ ಹೆಜ್ಜೆ ಇಡಲು ಸುರಕ್ಷಿತ ಸ್ಥಳವನ್ನು ತೋರಿಸಬಲ್ಲದ್ದು. ಅದಕ್ಕೆ ಜೀವನದಲ್ಲಿ ನಂಬಿಕೆ ಇಟ್ಟು ಮುನ್ನಡೆಯಿರಿ. ಏ ಬಾರಿ ಹೇಳಿದಲ್ಲಪ್ಪ, ನೀನು ಒಂದು ಒಡಪು ಹೇಳಿದ್ದಲ್ಲ, ಅದ್ರ ಉತ್ತರ ಹೇಳು. ಇವತ್ತೇನರ ಒಂದು ಒಡಪು ಇದ್ರೆ ಹೇಳಲ್ಲ. ನಿನ್ನೆ ಒಂದು ಒಡಪು ಹೇಳಿದ್ನಲ್ರಿ, ಎಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ರಿ, ಅದ್ರ ಉತ್ತರ ಬಾಳೆಹಣ್ಣು ರೀ. ಇವತ್ತು ನಾ ಒಂದು ಒಡಪು ಹೇಳ್ತೀನಿ ರೀ. ಇದ್ದಲು ನುಂಗುತ್ತಾ, ಗದ್ದಲ ಮಾಡುತ್ತಾ, ಉದ್ದಕ್ಕೂ ಓಡುತ್ತಾ, ಮುಂದಕ್ಕೆ ಸಾಗುವ ನಾನ್ಯಾರು? ಏ ಎಲ್ಲೆಲ್ಲಿಂದ ಒಗಟು ಹುಡುಕೊಂಬರ್ತೀಯ, ಭಾರಿ ಇರ್ತಾವಪ್ಪ, ನಮಗಂತೂ ಇದು ಅರ್ಥ ಆಗೋದಿಲ್ಲ. ಬಾಬಾ ಇಲ್ಲಿ, ಏ ನಿಮ್ಮ ತಂಗಿ ಮಸ್ತಾಗಿ ಬಾದಾಮ್ ಪುರಿ ಮಾಡ್ಯಾಳ, ನೋಡಿದ್ರೆ ನನಗೆ ತಿನ್ಬೇಕಂತ ಅನ್ಸಾಗತ್ತೆ. ಬಾಬಾ ತಿನ್ನಕ್ಕೆ ಹೋಗುಂಬ. ಏನ್ರಿ ಬರೀ ಸ್ವೀಟ್ ಅಂದ್ರೆ ತಿನ್ನೋದ್ರಾಗೆ ಇರ್ತಿರಲ್ಲ, ಆರೋಗ್ಯಕ್ಕೂ ಸ್ವಲ್ಪ ಗಮನ ಕೊಡಬೇಕು. ಬರ್ರಿ ನಮ್ಮ ಸಬ್ಸ್ಕ್ರೈಬರ್ಗೆ ಬರ್ತಡೇ ವಿಶ್ ಮಾಡೋಣಂತ. ಷಣ್ಮುಖಪ್ಪ ಅವ್ರು ಕಳಿಸಿದ್ರು, ಅವ್ರ ತಮ್ಮ ಅಮರನಾಥ್ ಅವ್ರ ಬರ್ತಡೇ ಇದೆ ಅಂತ ಹೇಳಿ
ಹುಟ್ಟುಹಬ್ಬದ ಶುಭಾಶಯಗಳು ಅಮರನಾಥ್ ಅವರೇ. ಜ್ಯೋತಿ ಆನಂದ್ ಅವ್ರು ಕಳಿಸಿದ್ರು, ಅವ್ರ ಮಗ ಹೇಮಂತ್ ಅವ್ರದ್ದು ಬರ್ತ್ಡೇ ಇದೆ ಅಂತೇಳಿ. ಹುಟ್ಟುಹಬ್ಬದ ಶುಭಾಶಯಗಳು ಹೇಮಂತ್ ಅವರೇ. ಶರಣು ಶರಣಾರ್ಥಿ.